ನನಗೆ ಗೊತ್ತಿಲ್ಲ ಅದನ್ನೆಲ್ಲ ನೀವು ಹೇಳಬೇಕು. ಏನಂತ ಗ್ರಾಮಾಂತರದಲ್ಲಿ ಅಕ್ರಮ ನಡೀತಾ ಇದೆ, ಡಿ ಕೆ ಸುರೇಶ್ ಅವರು ಚುನಾವಣೆ ಮತದಾರರಿಗೆ ಕುಕ್ಕರ್ ಕೊಡೋದಕ್ಕೆ ಎಲ್ಲ ಇದು ಮಾಡಿದ್ದಾರೆ, ಎಲ್ಲರೇ ಲೋಡ್ ತಂದಿದ್ರು, ಅದು ಫೋಟೋದಲ್ಲಿ ಇದು ಮಾಡಿದ್ರು, ಕೂಪನ್ ಎಲ್ಲ ಕೊಡ್ತಾ ಇದ್ದಾರೆ. ಅಂತ ಅವಶ್ಯಕತೆ ನನಗಿಲ್ಲ. ಕೆಲವರು ಅವಾಗವಾಗ ಪ್ರಚಾರದಲ್ಲಿರಬೇಕು ಅಂತ ಏನೇನೋ ಮಾಡ್ತಾ ಇರ್ತಾರೆ. ಸದ್ಯಕ್ಕೆ ಕುಮಾರಸ್ವಾಮಿ ಅವರು ಆರೋಗ್ಯ ಸರಿ ಇಲ್ಲ ಅಂತೇಳಿ ಆಪರೇಷನ್ಗೆ ಹೋಗಿದ್ದಾರೆ. ಅವರು ಬೇಗ ಗುಣಮುಖರಾಗಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಆಮೇಲೆ ಬಂದು ಅವರ ರಾಜಕೀಯ ಪ್ರಶ್ನೆಗಳಿಗೆ ಉತ್ತರ ಕೊಡೋಣ. ದೇವ್ರು ಒಳ್ಳೇದು ಮಾಡಲಿ, ನಾನು ಹೇಳ್ತಾ ಇದ್ದೀನಲ್ಲ, ರಾಜಕಾರಣದಲ್ಲಿ ಎದುರಾಳಿಗಳು ಸ್ಟ್ರಾಂಗ್ ಆಗಿದ್ರೇನೆ ಕೆಲಸ ಮಾಡಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಅವರನ್ನ ನಾನು ವೆಲ್ಕಮ್ ಮಾಡ್ತೀನಿ. ಅವರು ಮೊದಲು ನನಗೆ ಆರೋಗ್ಯವಾಗಿ ಬರಬೇಕು ಅಂತಕ್ಕಂಥದ್ದು ನನ್ನ ಆಸೆ ಅಷ್ಟೇ. ಕೇಂದ್ರ ಸರ್ಕಾರ ಅವ್ರ ಕೈಯಲ್ಲೇ ಇದೆ. ಪ್ರತಿಯೊಂದು ಬೇಹುಕಾರಿಕಾ ಸಂಸ್ಥೆ ಅವ್ರ ಕೈಲೇ ಇದೆ. ಅದನ್ನ ಕಾಂಗ್ರೆಸ್ ಅವ್ರ ಮೇಲೆ ವಿರೋಧ ಪಕ್ಷದ ಮೇಲೆ ಬಿಡೋ ಬದಲು ಈ ತರ ಟೆರಿಸ್ಟ್ಗಳು ಎಲ್ಲೆಲ್ಲಿದ್ದಾರೆ ಅಂತ ಅವ್ರಿಗೆ ಗೊತ್ತಿದೆಯಲ್ಲ, ಅವ್ರ ಮೇಲೆ ಬಿಟ್ಟರೆ ಇದನ್ನೆಲ್ಲ ಕಂಟ್ರೋಲ್ ಮಾಡಬಹುದು ಅಲ್ವಾ. ಈಗ ಎಲ್ಲಾ ಸಂಸ್ಥೆಗಳು ಕಳೆದ 10 ವರ್ಷಗಳಿಂದ ಅವ್ರ ಹತ್ರನೇ ಇದೆ. ಅವ್ರಿಗೆ ಕೃಷ್ಣಗಿರಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಹಾಗಾದ್ರೆ ಸಂಪೂರ್ಣ ಮಾಹಿತಿ ಇದೆ. ಅವರು ಮುಚ್ಚಿಟ್ಟಿದ್ದಾರೆ ಅಂತ ಅಂತಂದ್ರೆ ಬಹುಶಃ ಅವರು ಯಾತಕ್ಕೋಸ್ಕರ ಮುಚ್ಚಿಟ್ಟಿದ್ದಾರೆ ಅಂತ ಫಸ್ಟ್ ತನಿಖೆ ಆಗ್ಬೇಕು ಅವ್ರ ಮೇಲೆ. ಅವರ ಬೇಹುಗಾರಿಕಾ ತನಿಖೆ ಸಂಸ್ಥೆಗಳು ಇವರು ಹೇಳಲಿಲ್ಲ ಅಂತ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಇವರು ಯಾವ ರೀತಿಯಾದಂತಹ ರಾಜಕಾರಣಕ್ಕೆ ಮುಂದಾಗಿದ್ದಾರೆ ಅಂತಕ್ಕಂಥದ್ದು ಎದ್ದು ಕಾಣಿಸ್ತದೆ. ರಾಮನಗರ ಎಸ್ಪಿ ಡಿಸಿ ಸಿಒನ ಕೂಡಲೇ ಇದು ಮಾಡಬೇಕು, ತೆರವು ಮಾಡಬೇಕು, ವರ್ಗಾವಣೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರ ಪ್ರಶ್ನೆಗಳಿಗೆ, ಕುಮಾರಸ್ವಾಮಿ ಅವರ ಹೇಳಿಕೆಗಳಿಗೆ ನಾನು ಉತ್ತರ ಕೊಡೋ ಸ್ಥಿತಿನಲ್ಲಿ ಇಲ್ಲ. ಬೇರೆನಾರ ಇದ್ರೆ ಮಾತಾಡಿ. ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಆಗಿತ್ತು, ಮೈತ್ರಿಯಲ್ಲಿ ಬಿಡುತ್ತೆ ಬಂದಂತೆ ಕಾಣಿಸುತ್ತೆ ಸರ್. ಎರಡು ಸೀಟ್ಗೆ ತಗೊಳ್ಳಕ್ಕೆ ನಾವು ಮೈತ್ರಿ ಮಾಡ್ಕೊಳ್ಳೋದಕ್ಕೆ ರಾಜ್ಯದ ಜನ ಕುಮಾರಸ್ವಾಮಿ ಅವರನ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೋ ಗೊತ್ತಿಲ್ಲ ನನಗೆ. ಈಗ ಜಾತ್ಯತೀತ ತತ್ವಗಳ ಬಗ್ಗೆನೋ ಅಥವಾ ಇನ್ನೊಂದ್ರ ಬಗ್ಗೆನೋ ನಾನೇನಾರ ಮಾತಾಡಿದ್ರೆ ನೀವೇನು ತೋರಿಸೋದಿಲ್ಲ, ನಿಮಗೆ ಬೇಕಾಗಿರೋ ಹೇಳಿಕೆನ ನಾನು ಕೊಡೋದಿಲ್ಲ. ಏನ್ ಮಾಡಲಿ ನಾನೀಗ, ನಿಮಗೆ ಬೇಕಾಗಿರೋ ಹೇಳಿಕೆ ನಾನು ಕೊಡಲ್ಲ, ನೀವು ನಾನು ಹೇಳಿದ್ದನ್ನ ತೋರಿಸಲ್ಲ. ಹೇಳ್ರಿ, ಮಾಜಿ ಪ್ರಧಾನಮಂತ್ರಿಗಳು ಹೇಳಿದಂತ ಹೇಳಿಕೆಯನ್ನ ನಿಮ್ಮ ದಿನದ 24 ಗಂಟೆ ನೀವು ತೋರಿಸಿ, ಮುಸ್ಲಿಂ ಆಗ್ಬಿಡ್ತೀನಿ ಎಂದವ್ರನ್ನ ತೋರಿಸಿ, ದೇಶ ಬಿಟ್ಟು ಓಡೋಯ್ತೀನಿ ಎಂದವ್ರನ್ನ ತೋರಿಸಿ. ನ್ಯಾಷನಲ್ ಪಾರ್ಟೀಸ್ ಅವಶ್ಯಕತೆ ಇಲ್ಲ ರಾಜ್ಯಕ್ಕೆ, ಪ್ರಾದೇಶಿಕ ಪಕ್ಷಗಳ ಅವಶ್ಯಕತೆ ಇದೆ ಅಂತೇಳಿ ಒತ್ತಿ ಒತ್ತಿ ಹೇಳಿದ್ದನ್ನ ತೋರಿಸಿ. ನೀವು ನನ್ನನ್ನ ಬಂದು ನೀವು ಕೂಲಿ ಕೇಳ್ತಾ ಇದ್ದೀನಿ ಓಟ್ ಹಾಕ್ರಪ್ಪ ಅಂತ ನನ್ನನ್ನು ಬಂದ್ಬಿಟ್ಟು ನೀವು ಏನೇನೋ ಕೇಳ್ತಿರಲ್ಲ, ಹಿಂಗೆ ನಾನು ಮಾಡಿರೋ ಕೆಲಸಕ್ಕೆ ಕೂಲಿ ಕೊಡ್ರಪ್ಪ ಅಂತ ಕೂಲಿ ಕೇಳ್ತಾ ಇದ್ದೀನಿ. ನೀವು ನನಗೆ ಕೂಲಿ ಕೊಡಿಸ್ತೀರಾ ಅಂತ ನನಗೆ ಭಾವನೆ, ಬೇರೆ ಎಲ್ಲ ತೋರಿಸ್ತೀರ ನೀವು. ನಾವ್ಯಾರನ್ನೂ ಕತ್ತಿಗೆ ಕೊಯ್ದಿಲ್ಲ. ಅವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡಿದೀವಿ, ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿದೀವಿ, ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಗುರ್ಸೋ ಅಂತ ಕೆಲಸ ಇವತ್ತೇನಾದ್ರೂ ಆಗಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಇಂದ. ಕಾಂಗ್ರೆಸ್ ಅವ್ರನ್ನ ಪ್ರಧಾನಮಂತ್ರಿ ಮಾಡಿರಲಿಲ್ಲ ಅಂದ್ರೆ ಯಾರು ನೆನೆಸ್ಕೋತಾ ಇರಲಿಲ್ಲ. 30 ಜನ ಮುಖ್ಯಮಂತ್ರಿಗಳಲ್ಲಿ ಅವರು ಒಬ್ಬರಾಗಿರ್ತಿದ್ರು, ಹೌದಾ ಅಲ್ವಾ? ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.